ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ವರ್ಲ್ಡ್ ಚಾನಲ್ ಈ ವಿಡಿಯೋದಲ್ಲಿ ನೀವು ಶಿವರಾತ್ರಿ ದಿನ ಸ್ಪೆಷಲ್ ವ್ಲಾಗ್ ನೋಡ್ತೀರಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮರಿದಿರ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರ ನೋಡ್ತಿರೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಬಂದು ಇವ ಶಿವರಾತ್ರಿ ದಿವಸನೇ ನಾನು ಪೂಜೆ ಸಾಮಾನೆಲ್ಲ ತೊಳೆದಿದ್ದೀನಿ ಯಾಕಂದರೆ ನನ್ನ ಥರ್ಸ್ಡೇ ಮನೇಲಿ ಇದ್ದಿಲ್ಲ ಫ್ರೈಡೇ ಬಂದು ತೊಳೆಯೋದು ಬೇಡ ಅಂತೇಳಿ ತೊಳ್ದಿರ ಸರಿ ಅಂತ ಇವತ್ತು ತೊಳ್ಕೊತಾ ಇದ್ದೀನಿ ಮನೇನ ಎಲ್ಲ ಕೆಲಸನೂ ಮುಗ್ದಿದೆ ನಂದು ಈಗ ಪೂಜೆ ಸಾಮಾನಿಗೆ ಬೊಟ್ಟಿಟ್ಟು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಈಗ ಬಂದು ಇದಕ್ಕೆ ಬಂದು ಅರ್ಶನದ ಪುಡಿ ಗಂಧದ ಪುಡಿ ಮತ್ತು ಜವ್ವಾದ ಪೌಡರ್ ಆ್ಯಡ್ ಮಾಡಿದ್ದೀನಿ ನಾನು ಚಾನಲಲ್ಲಿ ನಾನು ಈಗಾಗಲೇ ಪೂಜಾ ಟಿಪ್ಸ್ ವೀಡಿಯೋನ ನನ್ನ ಜೊತೆ ಶೇರ್ ಮಾಡಿದ್ದೀನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ಮರಿದೀರ ನೋಡಿ ತುಂಬ ಯೂಸ್ಫುಲ್ ಆಗಿದೆ ಅದನ್ನು ನೋಡಿ ಮರಿದಿರ ನೀವು ವಿಡಿಯೋನ ಈಗ ಬಂದು ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಇದು ಸ್ವಲ್ಪ ಈ ಅರ್ಶನಕ್ಕೋಗ ಅದೇ ಪೂಜೆ ಸಾಮಾನು ತೊಳೆಯೋ ಕೆಲಸ ಇದ್ದರಿಂದ ನನಗೆ ಸ್ವಲ್ಪ ಟೈಮ್ ಆಗಿಬಿಡ್ತು ಪೂಜೆ ಮಾಡೋಕ್ಕೆ ಒನ್ ಓ ಕ್ಲಾಕ್ ಹಂಗೆ ಆಗ್ಬಿಡ್ತು ಇಲ್ಲಾಂದರೆ ಬೇಗನೆ ಕೆಲಸ ಮುಗಿತಾ ಇತ್ತು ಮತ್ತು ನೈವೇದ್ಯಕ್ಕೆ ಗೊತ್ತಿ ಏನೂ ಮಾಡಿದ್ದಿಲ್ಲ ಬರೀ ಸಕ್ಕರೆ ಇಟ್ಟು ಹಾಗೆ ಪೂಜೆ ಮಾಡಿದೆ ಅಷ್ಟೇ ನಾನು ಬಂದು ಉಪವಾಸ ಎಲ್ಲ ಇರೋದಿಲ್ಲ ಈ ಚಿಕ್ಕ ವಯಸ್ಸಿಂದ ಇದ್ದಿದ್ದಿಲ್ಲ ಸಂಕಷ್ಟಿರ್ತೀನಿ ಶಿವರಾತ್ರಿ ಯಾವತ್ತೂ ಇದ್ದಿದ್ದಿಲ್ಲ ಉಪವಾಸ ಇದ್ದರೆ ಜಾಗರಣೆ ಇರಬೇಕು ಅಂತ ಹೇಳ್ತಾರೆ ಅದು ನಿಜನ ಎರಡೂ ಇರಬೇಕಿದ್ರೆ ಅಂತ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ಇದ್ರ ಇಲ್ಲ ಅದಕ್ಕೋಸ್ಕರ ಈಗಲೂ ಇರೋದಿಲ್ಲ ಉಪವ ನನಗೆ ಉಪವಾಸ ಎಲ್ಲ ಇರ್ತೀನಿ ಆದರೆ ಜಾಗರಣೆ ಮಾಡಬೇಕಾದ್ರೆ ಒಬ್ಬಳೇ ಮನೆಯಲ್ಲಿರೋಕ್ಕೆ ಬೋರ್ ಹೊಡಿತ ಅಮ್ಮ ಮನೇಲಿ ಯಾರೂ ಮಾಡೋದಿಲ್ಲ ಎಲ್ಲದೇ ಹೊರಗಡೆ ಅದೇ ಪ್ರೋಗ್ರಾಮ್ ಎಲ್ಲ ಇರುತ್ತಲ್ಲ ಅಲ್ಲಿ ಒಬ್ಬಳೇ ಕುತ್ಕೊಂಡು ನೋಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ನಾನು ಇರೋದಿಲ್ಲ ಈಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಾಯಿತು ಅರ್ಶಿನ ಕುಂಕುಮಕ್ಕೆ ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಕೋತೀನಿ ಇದಕ್ಕೂ ಅದೇ ಅರ್ಶಿನ ಕುಂ ಜವಾದ ಪೌಡರ್ ಮತ್ತು ಗಂಧ ಹಾಕಿದ್ದೀನಿ ಅದನ್ನು ನೀರಾಗಿ ಮಿಕ್ಸ್ ಈಗ ಅರ್ಶನ ಕುಂಕುಮ ಇಟ್ಕೊಳ್ತೀನಿ ಈಗ ಅರ್ಶಿನ ಕುಂಕುಮ ಇಟ್ಟಾಯಿತು ರಂಗೋಲಿ ಹಾಕ್ತಾಯಿದ್ದೀನಿ ಮುಂಚೆ ಸ್ವಲ್ಪ ಪಾಟ್ ಎರಡೆರಡು ಪಾಟ್ ಇಟ್ಟಿದ್ದೆ ಈಗ ಒಂದು ದೊಡ್ಡ ಪಾಟಲ್ಲಿ ಗಿಡ ಎಲ್ಲ ಚೇಂಜ್ ಮಾಡಿದ್ರಿಂದ ಸ್ಪೇಸ್ ಸ್ವಲ್ಪ ನನಗೆ ಜಾಸ್ತಿ ಇದೆ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಮತ್ತು ಜಾಗ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ದೊಡ್ಡದಾಗಿಯೂ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ರಂಗೋಲಿ ನನಗೆ ಈ ರೀತಿ ಎಲ್ಲ ರಂಗೋಲಿಯಲ್ಲಿ ಹಾಕಿ ಅರಶಿಣ ಕುಂಕುಮ ಎಲ್ಲ ಇಟ್ಟು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕೆಲ್ಲ ತುಂಬ ಇಷ್ಟಪಡ್ತೀನಿ ಹಬ್ಬದಿಂದಲ್ಲೆಲ್ಲ ಕಲರ್ ಪೌಡರೆಲ್ಲ ಯಾವತ್ತೂ ಯೂಸ್ ಮಾಡಿ ನಾನು ರಂಗೋಲಿ ಹಾಕಿದ್ದಿಲ್ಲ ಈ ರೀತಿ ಹಾಕ್ತೀನಿ ಅಷ್ಟೇ ಈಗ ರಂಗೋಲಿಯಲ್ಲಿ ಹಾಕಿ ಮುಗಿಸಿದ ಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಏನು ಈ ಸಲ ಹಾಕ್ಕೊಂಡಿದ್ದಿಲ್ಲ ಈವ್ನಿಂಗು ಟೆಂಪಲ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತೇಳಿ ನಾನು ಯಾಕಂದರೆ ಈಗಲೇ ನೋಡ್ಬೋದು ನೀವು ಅಲ್ಲಿ ಕ್ಲಾಕಲ್ಲಿ ಇದೆ ಒನ್ ಓ ಕ್ಲಾಕ್ ಹತ್ತತ್ರ ಆಗಿಬಿಡ್ತು ಇನ್ನೂ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿ ಆಮೇಲೆ ಅಡುಗೆ ಮಾಡೋದಕ್ಕೂ ಆಗೋದಿಲ್ಲ ನನಗೆ ಸ್ಯಾರಿ ವೇರ್ ಮಾಡಿದೆ ಫ್ರೀಯಾಗಿ ಕುತ್ಕೋಬೇಕು ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೋಗಿಲ್ಲ ಈಗ ಆರತಿ ತೋರಿಸ್ಬಿಟ್ಟು ಈ ಸಕ್ಕರೆ ಅಷ್ಟೇ ಇಟ್ಟಿದ್ದೆ ನಾನು ನೈವೇದ್ಯಕ್ಕೆ ಈವ್ನಿಂಗ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಈವ್ನಿಂಗು ನನಗೆ ಮಾಡೋಕ್ಕಾಗಿಲ್ಲ ಬಾಳೆಹಣ್ಣು ಇಟ್ಟು ಹಾಗೆ ಪೂಜೆ ಮಾಡಿದ್ದೆ ರಂಗೋಲಿ ಹೇಗೆ ಬಂದಿದೆ ನೋಡಿ ಸ್ಪೇಸ್ ಜಾಸ್ತಿನೇ ಇದೆ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಪೂಜೆ ಎಲ್ಲ ಮುಗಿಸಾಯ್ತು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಹೀರೆಕಾಯಿ ಹಾಕಿದ್ದೀನಿ ಹೀರೆಕಾಯಿ ಹಾಕಿ ಸಾಂಬಾರು ಇದ್ದೀನಿ ಸಾಂಬಾರಿಗೆ ಯಾವಾಗಲೂ ಸೇರಿಸುವಂಥ ಇಂಗ್ರೀಡಿಯೆಂಟ್ಸೆ ಜೊತೆಗೆ ಮಾತ್ರ ಹೀರೆಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ಚೌಚನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೇರೋ ಸಿಪ್ಪೆಲ್ಲ ತೆಗೆದು ಈಗ ನಾನು ತೆಂಗಿನಕಾಯಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಪಲ್ಯಕ್ಕೆ ಇದಕ್ಕೆ ನೀರು ಹಾಕಿದಿರ ರುಬ್ಕೋಬೇಕು ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ ಏನಂದರೆ ತೆಂಗಿನಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನೀರು ಒಂಚೂರನ್ನು ಸೇರಿಸ್ಕೋಬೇಡಿ ಹಾಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಳ್ಳಿ ನೀರು ಆ್ಯಡ್ ಮಾಡ್ತೀರಾ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ನೀವು ಟ್ರೈ ಮಾಡಿ ಈಗ ಬಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತೀನಿ ಈಗ ಎಣ್ಣೆ ಕಾಯಲಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಸಿಂಪಲಾಗಿ ಮಾಡೋವಂಥದ್ದೇ ಅಂಥದ್ದೇ ಬೇಗನೂ ಆಗ್ಬಿಡುತ್ತೆ ಪಲ್ಯ ಮಾಡೋಕ್ಕೆ ಈಗ ಸಾಸಿವೆ ಸಿಡಿಲಿ ಈಗ ಸಾಸಿವೆ ಸಿಡಿದ ಮೇಲೆ ಕಡಲೆ ಕಡಲೆಬೇಳೆ ಎರಡು ಸ್ಪೂನ್ ಸೇರಿಸ್ಕೊಳ್ಳೋಣ ಅದು ಚೆನ್ನಾಗಿ ಬ್ರೌನಾಗಿ ಕಲರ್ ಚೇಂಜ್ ಆಗಲಿ ಈ ಟೈಮಿಗೆ ನಾನು ಈರುಳ್ಳಿ ಮತ್ತು ಕರ್ಬೇವನ್ನು ಸೇರಿಸ್ಕೋತೀನಿ ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಇದ್ರಿ ಚೆನ್ನಾಗಿರುತ್ತೆ ಟೇಸ್ಟಾಗಿ ಎರಡು ಈರುಳ್ಳಿನ ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನು ತುಂಬ ಕಲರ್ ಚೇಂಜ್ ಆಗೋದು ಬೇಡ ಈರುಳ್ಳಿ ಒಂದು ಚೆನ್ನಾಗಿ ಬೆಂದ ನಂತರ ನಾವು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಚೌಚೂನ ಸೇರಿಸ್ಕೊಳ್ಳೋಣ ಇದಕ್ಕೆ ನೀರು ಹಾಕಿ ಬೇಯಿಸೋಂಥ ಅವಶ್ಯಕತೆಯೇ ಇಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಅವಾಗವಾಗ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಟು ಬೇಯಿಸಿದ್ರೇ ಬೇಗನೆ ಕ್ವಿಕ್ಕಾಗಿ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ಚೌಚವೆಲ್ಲ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೌಚ ನಾವು ಬೇಯಕ್ಕೆ ಬಿಡೋಣ ಆಮೇಲೆ ಕೊನೆಗೆ ನಾವು ಮಾಡಿಟ್ಟಿರೋದು ತೆಂಗಿನಕಾಯಿ ಪೇಸ್ಟ್ನ ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಬೇಯೋದಕ್ಕೆ ಇದು ಬೇಯೋ ಅಂಥ ಗ್ಯಾಪಲ್ಲಿ ಎರಡು ಇದು ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ತೊಳೆದು ಬಿಟ್ಟಿದ್ದೀನಿ ಈಗ ಯಾಕಂದರೆ ಆಮೇಲೆ ತೊಳೆದ್ರೆ ನೀರಿನ ಅಂಶ ನಿಲ್ಲುತ್ತೆ ಈಗ ಇದನ್ನು ಚೆನ್ನಾಗಿ ಮೇಲೆ ಈಗ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ತೊಗೊಳ್ಳೋಣ ಇದನ್ನು ಬಂದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈಗ ಎಲ್ಲ ಎರಡು ಹಾಗಲಕಾಯಿನೂ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಪಲ್ಯಕ್ಕೆ ಬೆಂದಿದೆ ಈಗ ಬಂದು ತೆಂಗಿನಕಾಯಿ ರುಬ್ಕೊಂಡ್ರಲ್ವ ಅದನ್ನು ಸೇರಿಸ್ಕೊಂಡು ಆ ಹಸಿ ಸ್ಮೆಲ್ ತೆಂಗಿನಕಾಯಿ ಸ್ಮೆ ಹಸಿ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಅದನ್ನು ಈ ಬಿಸಿ ಹತ್ತಲಿ ಮತ್ತು ಆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಈಗ ಹಸಿ ಸ್ಮೆಲ್ಲ ಹೋಗಿದೆ ಈಗ ಬಂದು ಚೋಚು ಪಲ್ಯ ರೆಡಿಯಾಗಿದೆ ನೆಕ್ಸ್ಟ್ ಬಂದು ನಾನು ಈ ಹಾಗಲಕಾಯಿ ಮಧ್ಯದಲ್ಲಿ ಒಳಗಿರುವಂಥದ್ದನ್ನೆಲ್ಲ ಅಂಥದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಬೀಜ ಎಲ್ಲ ಈಗ ಇದಕ್ಕೆ ಅರ್ಶನದ ಪುಡಿ ಖಾರದ ಪುಡಿ ಮತ್ತು ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಈಗ ಲೆಮೆನ್ ಸ್ವಲ್ಪ ಇಟ್ಕೊಳ್ಳೋಣ ಈಗ ಎರಡು ಸ್ಪೂನು ಕಾರ್ನ್ಫ್ಲವರ್ ಸೇರಿಸ್ಕೊಳ್ಳಿ ಬೇಕಾದರೆ ನೀವು ಒಂದು ಸ್ಪೂನ್ ಕಾರ್ನ್ಫ್ಲವರು ಒಂದು ಸ್ಪೂನ್ ಹಾಕಿ ಇಟ್ಟು ಸೇರಿಸ್ಕೋಬೋದು ನಾನು ಬರೀ ಕಾರ್ನ್ಫ್ಲವರ್ ಸೇರಿಸ್ಕೊಂಡಿದ್ದೀನಿ ಇದು ಒಳ್ಳೆ ಬೈಂಡಿಂಗ್ ಸಿಗುತ್ತೆ ಮತ್ತು ಮಸಾಲೆಲ್ಲ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳೋದಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕ ಬೇಕಾದರೆ ನೀವು ಚೂರು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಈಗ ಈಗ ನಾನು ಕಡಲೆ ಹಿಟ್ಟು ಒಂದು ಸ್ಪೂನ್ ಸೇರ್ಸ್ಕೊತೀನಿ ಈಗ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ನಾನು ಮರ್ತಿದ್ದೆ ಈಗ ಒಂದು ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿರ್ತೀನಿ ಚೆನ್ನಾಗಿ ಮಸಾಲೆ ಎಲ್ಲದಕ್ಕೂ ಅಂಟಬೇಕು ಹಾಗೆಲ್ಲದಕ್ಕೂ ಮಿಕ್ಸ್ ಮಾಡಿಬಿಡಿ ಈಗ ಇದು ನೆನೆಯಲಿ ನೆನೆದ ಮೇಲೆ ಎಣ್ಣೆ ಕಾಯೋಕೆ ಇಟ್ಟು ನಾವು ಇದನ್ನು ಎಣ್ಣೆಲಿ ಹಾಕಿ ಕರೆಯೋಣ ಈಗ ಚೆನ್ನಾಗಿ ಫ್ರೈ ಆಯ್ತು ಆಗಬೇಕಿದು ಕಲರ್ ಬ್ರೌನ್ ಆಗಿ ನೋಡಿ ಕಲರ್ ಚೆನ್ನಾಗಿ ಬ್ರೌನ್ ಆಗಾದ್ಮೇಲೆ ನಾವು ತೆಗೆದಿ ತೆಗೆದು ಬಿಡೋಣ ಈಗ ಬಂದು ಸಾಂಬಾರಿಗೆ ರೆಡಿಯಾಗಿದೆ ಇದನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಸಾಂಬಾರು ಮಾಡಿದ್ದೀನಿ ಹೀರೆಕಾಯಿ ಹಾಕಿ ಮಸ್ತ್ ರೈಸ್ ಇದು ಪಲ್ಯ ಆಮೇಲೆ ಆಗಿ ರೆಡಿ ಆಗಿಬಿಟ್ಟು ದೀಪಾಲೇಟ್ ನಾವು ಜೆ ಪಿ ಪಾರ್ಕಲ್ಲಿ ತ ಮೂವತ್ತು ಅಡಿ ಎತ್ತರದ್ದು ಶಿವನ್ ವಿಗ್ರಹ ರೆಡಿ ಮಾಡಿದ್ರು ವರ್ಷ ವರ್ಷ ಮಾಡ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀರಿ ತುಂಬ ಚೆನ್ನಾಗಿ ರೋಡಲ್ಲಿ ಲೈಟ್ಸ್ ಎಲ್ಲ ಹಾಕಿ ಸೈಡಿಗೆಲ್ಲ ಅಂಗಡಿ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅದರ ಸಖತ್ತು ರೆಶು ಹಂಗೆ ನಾವು ನಿಂತರೆ ನಾವು ನಡೆಯೋದೇ ಬೇಡ ಅವರೇ ತಳ್ಕೊಂಡೋಗಿ ನಮ್ಮನ್ನ ಒಳಗಡೆ ಬಿಡ್ತಾರೆ ಅಷ್ಟು ರಶ್ಶು ಸಿಕ್ಕಾಪಟ್ಟೆ ರಶ್ ಇತ್ತಾದರೆ ಅದೇ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ಗಿಂತನೂ ಈ ಇಯರ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಆ ಸೆಟ್ಟೆಲ್ಲ ತುಂಬ ಚೆನ್ನಾಗಿ ಹಾಕಿದರು ಲಾಸ್ಟ್ ಟೈಮು ಒಂದೇ ಕಡೆನೇ ಒಂದೇ ದೊಡ್ಡ ಗ್ರೌಂಡಲ್ಲಿ ಇದು ಮಾಡಿದರು ದೇವ್ರನನ್ನು ಇಟ್ಟು ಆರ್ಕೆಸ್ಟ್ರಲ್ಲಿ ಹಾಕಿದ್ರು ಈ ಸಲ ಫಸ್ಟ್ ಎಂಟ್ರೆನ್ಸ್ ಗ್ರೌಂಡಲ್ಲಿ ಬಂದು ಆರ್ಕೆಸ್ಟ್ರಲ್ಲ ಇಟ್ಟು ಇಟ್ಟಿದ್ದರು ಈ ಕಡೆ ಒಳಗಡೆ ರೈಟ್ ಸೈಡಿಗೆ ಬಂದುಬಿಟ್ಟು ಈ ಥರ ಎಲ್ಲ ಸೆಟ್ಟೆಲ್ಲ ಹಾಕಿ ಅಲ್ಲಿ ಶಿವನ್ ವಿಗ್ರಹನೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಈ ಸಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ಗಿಂತ ಈ ಇಯರು ಮೇಲೆ ಹೋಗ್ಬೇಕಾದರೆಲ್ಲ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸಖತ್ ರಶ್ಯೂ ಅಲ್ಲಿ ಮತ್ತು ಪೊಲೀಸ್ ಅವರೆಲ್ಲ ಇದ್ದರು ಮುಂದೆ ಹೋಗಿ ಹೋಗಿ ಅಂತ ಹೇಳ್ತಾಯಿದ್ರು ಸರಿ ಅಂತ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಕೆಳಗಿಂದ ತೆಗೆದಂತ ವಿಡಿಯೋನೇ ಇದು ಆಮೇಲೆ ಸೈಡಲ್ಲಿ ಬಂದು ಅಂಗಡಿ ಎಲ್ಲ ಹಾಕಿದ್ರು ನನ್ನ ಮಗ ನೋಡಿ ಆ ತಳ್ಳೋದೆ ಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾನೆ ಇಲ್ಲಿ ಗೀತಾ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದಿರ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನನ್ನ ಚಾನೆಲ್ ನೋಟಿಸಿಕೇನ್ ಬರುತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆದ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೆ ಬರ್ತೀನಿ